ನಾವು ಅವರಿಗಿಂತ ಕಡಿಮೆ ಇರಬಾರದು ಅಂತ ಹೋಗಿ ಬಾಳ ಜನರಿಗೆ ಒಂದು ಮನಸು ಇದೆ ಬಾಳ ಜನರಿಗೆ ಮನಸು ಇದೆ ಏನಪ್ಪ ಅಂದ್ರೆ ನಾವು ಅವರಿಗಿಂತ ಕಡಿಮೆ ಇರಬಾರದು ನಾವು ಇವರಿಗಿಂತ ಕಡಿಮೆ ಇರಬಾರದು ನಾವು ಬಂಧುಗಳಿಗಿಂತ ಕಡಿಮೆ ಇರಬಾರದು ನಾವು ರಿಲೇಷನ್ಸ್ ಗಿಂತ ಕಡಿಮೆ ಇರಬಾರದು ನಾವು ಸ್ನೇಹಿತರಿಗಿಂತ ಕಡಿಮೆ ಇರಬಾರದು ನಾವು ಅಕ್ಕಪಕ್ಕದವರಿಗಿಂತ ಕಡಿಮೆ ಇರಬಾರದು ನಾವು ಯಾರಿಗಿಂತ ಕಡಿಮೆ ಇರಬಾರದು ಅಂತ ಬಾಳ ಜನರಿಗೆ ಮನಸು ಇರ್ತದೆ ಒಳ್ಳೆದೇ ಒಳ್ಳೆದೇ ಇಲ್ಲ ಅಂತ ಅಲ್ಲ ಆದರೆ ಅದೇ ಪಕ್ಷದಲ್ಲಿ ಸ ಅದೇ ಪಕ್ಷದಲ್ಲಿ ನಾವು ಸ ಯೋಚನೆ ಮಾಡಬೇಕು ಅರೆ ನಮ್ಮ ಸ್ಥಿತಿ ಏನು ನಮ್ಮ ಸ್ಥಾನ ಏನು ನಮ್ಮ ಪೊಸಿಷನ್ ಏನು ನಮ್ಮ ಅರ್ಹತೆ ಏನು ನಮ್ಮ ಪೋಸ್ಟ್ ಏನು ನಮಗೆ ಬರ ಆದಾಯ ಏನು ಅದು ಕೂಡ ಯೋಚನೆ ಮಾಡಬೇಕು ನಮ್ಮ ಶಕ್ತಿಗೆ ತಕ್ಕಂಗೆ ನಮ್ಮ ಸಾಮರ್ಥ್ಯಕ್ಕೆ ತಕ್ಕಂಗೆ ನಮ್ಮ ಸ್ಥಿತಿಗತಿಗಳಿಗೆ ತಕ್ಕಂಗೆ ನಾವು ಇರಬೇಕು ಹೊರತು ಅವರಿಗಿಂತ ಕಡಿಮೆ ಇರಬಾರ್ದಂತ ಆಲೋಚನೆ ಮಾಡೋದ್ರಿಂದ ತುಂಬ ನಷ್ಟ ಹೊಂದ್ಕೊಳ್ತೀವಿ ಫಸ್ಟು ಒಂದು ವಚನ ಓದ್ಬಿಡೋಣ ದೇವರಿಗೆ ಸ್ತೋತ್ರ ಕೀರ್ತನೆಗಳು ಬರೆದ ಪುಸ್ತಕ 131 ಕೀರ್ತನೆ 1-3 131 ಕೀರ್ತನೆ 1-3 ಓದೋಣ ಯಹೋವನೇ ನನ್ನ ಎದೆಯಲ್ಲಿ ಅಮ್ಮಿಲ್ಲ ನನಗೆ ಸೊಕ್ಕಿನ ಕಣ್ಣಿಲ್ಲ ಅಸಾಧ್ಯ ಕಾರ್ಯಗಳಲ್ಲಿ ಕೈ ಹಾಕುವುದಿಲ್ಲ ನಿಜವಾಗಿಯೂ ನನ್ನ ಮನಸ್ಸನ್ನು ಸಮಾಧಾನಪಡಿಸಿದ್ದೇನೆ ದಾವಿದನೇ ಈ ಮಾತು ಹೇಳೋಣ ಅದರಲ್ಲಿ ಒಂದು ಮಾತನ್ನು ನಾನು ತಕ್ಕೊಂತೀನಿ ದಾವಿದ ಹೇಳ್ತಾನೆ ನಾನು ಈಗ ಓದಿದಂಥ ಕೀರ್ತನೆಯಲ್ಲಿ ನಾನು ಅಸಾಧ್ಯವಾದ ಕಾರ್ಯಗಳಲ್ಲಿ ನಾನು ಕೈ ಹಾಕಲ್ಲ ಅಸಾಧ್ಯವಾದ ಕಾರ್ಯಗಳಲ್ಲಿ ಕೈ ಹಾಕಿ ನಾನು ಕೈ ಸುಟ್ಕೊಳ್ಳಲ್ಲ ನನ್ನ ಸ್ಥಿತಿ ಏನೋ ನನ್ನ ಸ್ಥಾನ ಏನೋ ನನ್ನ ಪೊಸಿಷನ್ ಏನೋ ನನಗೆಷ್ಟು ಆದಾಯ ಇದೆಯೋ ನನಗೆಷ್ಟು ಬರುತ್ತೋ ಅದರಲ್ಲೇ ನಾನು ತೃಪ್ತಿಯಾಗಿರ್ತೀನಿ ಅದರಲ್ಲೇ ನಾನು ಆನಂದವಾಗಿರ್ತಾನೆ ಅದರಲ್ಲೇ ನಾನು ಹ್ಯಾಪಿಯಾಗಿರ್ತಾನೆ ಅಯ್ಯೋ ಅವ್ರಿಗಿಂತ ನಾನು ಕಡಿಮೆ ಇರಬಾರ್ದು ಇವ್ರಿಗಿಂತ ನಾನು ಕಡಿಮೆ ಇರಬಾರ್ದು ಅಂತ ಏನೇನೋ ಮಾಡೋಕ್ಕೋಗಿ ದುಂದು ವೆಚ್ಚ ಮಾಡೋಕ್ಕೋಗಿ ಸಾಲಗಳನ್ನು ಮಾಡ್ಕೊಳ್ಳೋಕ್ಕೋಗಿ ಕೈ ಸುಟ್ಕೊಳ್ಳಲ್ಲ ಇದು ನನಗೆ ಆಗಲ್ಲಪ್ಪ ಇದು ನನಗೆ ಅಸಾಧ್ಯಪ್ಪ ಇದು ನನ್ನ ಕೈಗೆ ಎಟುಕಲ್ಲಪ್ಪ ಇದು ನನ್ನ ಕೈಗೆ ಅಂದಲ್ಲಪ್ಪ ಅನ್ನುವಂಥ ಕಾರ್ಯನ ನಾನು ಕೈ ಹಾಕಕ್ಕೆ ಹೋಗಲ್ಲ ಅಸಾಧ್ಯವಾದದನ್ನು ಮಾಡಕ್ಕೆ ಹೋಗಲ್ಲ ಅಂತ ದಾವಿದನು ಹೇಳ್ತಾ ಇದ್ದಾನೆ ಎಂಥ ಅದ್ಭುತವಾದಂಥ ಮಾತು ಪ್ರಿಯರೇ ಇನ್ನೊಂದು ಮಾತು ಹೇಳ್ತೀನಿ ಗಮನಿಸ್ರಿ ಸಮುವೇಲ್ ಪ್ರವಾದಿ ದಾವಿದನನ್ನು ರಾಜನಾಗಿ ಅಭಿಷೇಕ ಮಾಡಿದ್ದಾನೆ ಎಣ್ಣೆ ಒಯ್ದು ರಾಜನಾಗಿ ಅಭಿಷೇಕ ಮಾಡಿದ್ದಾನೆ ಎಣ್ಣೆ ಒಯ್ದು ದಾವಿದನನ್ನು ರಾಜನಾಗಿ ಅಭಿಷೇಕ ಮಾಡಿದ ಮೇಲೆ ಅನುಮಾನ ಇಲ್ಲ ದಾವಿದನು ರಾಜನೇ ಆದರೆ ದಾವಿದನು ರಾಜನಾಗಿ ಅಭಿಷೇಕ ಹೊಂದಿದ ಮೇಲೆ ಕೂಡ ಹೆಚ್ಚು ಕಮ್ಮಿ 20 ಕಾಲ ಅವನಿಗೆ ರಾಜ ಸಿಂಹಾಸನ ಸಿಗಲಿಲ್ಲ ರಾಜ ಭೋಗಗಳು ಸಿಗಲಿಲ್ಲ ರಾಜನ ಸೌಕರ್ಯಗಳು ಸಿಗಲಿಲ್ಲ ಹಂಗಂತೇಳಿ ಇನ್ನೇನು ನಾನು ರಾಜನಾದಂಗೆ ನಾನು ಅವರಿಗಿಂತ ಕಡಿಮೆ ಇರಬಾರ್ದು ಇವ್ರಿಗಿಂತ ಕಡಿಮೆ ಇರಬಾರ್ದು ಸೌಲನಿಗಿಂತ ಕಡಿಮೆ ಇರಬಾರ್ದು ಅಂತೇಳಿ ಸಾಲ ಸೂಲ ಮಾಡಿ ಕೈ ಸುಟ್ಕೊಳಕ್ಕೆ ಹೋಗಲಿಲ್ಲ ದುಂದು ವೆಚ್ಚ ಮಾಡಕ್ಕೆ ಹೋಗಲಿಲ್ಲ ಏ ಅವ್ರಿಗಿಂತ ನಾನು ಚೆನ್ನಾಗಿರ್ಬೇಕಂತೇಳಿ ಇನ್ನೊಬ್ಬರನ್ನ ಕಂಪೇರ್ ಮಾಡಿಕೊಂಡು ಇನ್ನೊಬ್ಬರನ್ನ ಕಾಂಪಿಟೇಷನ್ ಮಾಡಿಕೊಂಡು ದಾವಿದನು ವ್ಯರ್ಥವಾಗಿ ಖರ್ಚು ಮಾಡಿ ವ್ಯರ್ಥವಾಗಿ ಅನಾವಶ್ಯಕವಾದಂಥ ಖರ್ಚುಗಳನ್ನು ಮಾಡಿ ದಾವಿದ ನಷ್ಟ ಹೊಂದಲಿಲ್ಲ ದಾವಿದ ಹೇಳ್ತಾನೆ ಯೆಹೋವನು ನನಗೆ ಕುರುಬನು ನಾನು ಕೊರತೆ ಪಡೆನು ಅಂತ ನಂಬಿ ತನಗಿರುವುದರಲ್ಲೇ ತೃಪ್ತಿಯಾಗಿದ್ದನು ಆದರೆ ಒಂದಿನ ಬಂತು ಆ ದಿನ ಬಂದಾಗ ದಾವಿದನ ದೇವರು ಮೇಲೆತ್ತಿ ಇಸ್ರಾಯೇಲಿಗೆ ರಾಜಾಗಿ ದೇವರು ಮಾಡಿದಾನೆ ಮಗನಿ ಮಗಳೇ ಸೋದು ಸೋದರು ಇವಾಗ ಒಂದು ಮಾತು ಹೇಳ್ತೇನೆ ಇವತ್ತು ದಾವಿದ ಹೇಳ್ತಾನೆ ನಾನು ಅಸಾಧ್ಯವಾದ ಕಾರ್ಯಗಳಲ್ಲಿ ಕೈ ಹಾಕಲ್ಲ ಯಾರಿಂದನೇ ಇರಲಿ ಯಾರು ನಮಗಿಂತ ಅಭಿವೃದ್ಧಿ ಆಗಿರಲಿ ಯಾರು ನಮಗಿಂತ ಒಳ್ಳೆ ಸ್ಥಾನದಾಗಿರಲಿ ನಾನು ತಲೆ ಕೆಡಿಸ್ಕೊಳ್ಳಲ್ಲ ದೇವರು ನನ್ನನ್ನು ಯಾವ ಸ್ಥಿತಿಯಲ್ಲಿಟ್ಟಿದ್ದಾನೋ ದೇವರು ನನ್ನನ್ನು ಯಾವ ಪೊಸಿಷನಲ್ಲಿ ಇಟ್ಟಿದ್ದಾನೋ
ನಾನು ಯಾವ ಸ್ಥಿತಿಯಲ್ಲಿ ಇದೇನೋ ಅದರಲ್ಲೇ ನಾನು ತೃಪ್ತಿಯಾಗಿರ್ತೇನೆ. ಅವನಿಗಿರುವ ಸ್ಥಾನದಲ್ಲಿ, ಅವನಿಗಿರುವ ಪೊಸಿಷನ್ನಲ್ಲಿ, ಅವನಿಗಿರುವ ಸ್ಥಿತಿಯಲ್ಲಿ ಅವನು ತೃಪ್ತಿಯಾಗಿದ್ದಕ್ಕೆ ದೇವರ ಅವನ ಜೀವಿತ ನೋಡಿ ದೇವರ ಅವನ ಮೇಲೆ ತಂದಿದ್ದಾನೆ. ಮಗನ ಮಗಳೇ, ಸಹೋದರ ಸಹೋದರಿ, ಇವತ್ತು ದಾವಿದ ನಮ್ಮ ಮಧ್ಯದಲ್ಲಿ ಇದ್ದಿದ್ರೆ, ದಾವಿದ ನಮ್ಮ ಮಧ್ಯದಲ್ಲಿ ಇದ್ದಿದ್ರೆ ಏನಂತ ಹೇಳ್ತಿದ್ದ ಗೊತ್ತಾ? ಪ್ರಿಯ ದೇವರ ಮಕ್ಕಳೇ, ಈಗ ನಾನು ನನಗಿರುವ ಸ್ಥಿತಿಯಲ್ಲಿ ಸಂತೃಪ್ತಿಯಾಗಿರುವುದನ್ನು ನಾನು ಕಲ್ತ್ಕೊಂಡಿದ್ದೇನೆ. ನಾನು ಅವ್ರಿಗಿಂತ ಕಡಿಮೆ ಇರಬಾರ್ದು, ನಾನು ಇವರಿಗಿಂತ ಕಡಿಮೆ ಇರಬಾರ್ದು, ನಾನು ಸೌಲನಿಗಿಂತ ಕಡಿಮೆ ಇರಬಾರ್ದು ಅಂತೇಳಿ ದುಂದು ವೆಚ್ಚ ಮಾಡಲಿಕ್ಕೆ ಹೋಗಲಿಲ್ಲ. ವ್ಯರ್ಥವಾಗಿ ಹಣನ ಸುರಿದು ನಷ್ಟ ಆಗ್ಲಿಕ್ಕೆ ಹೋಗಲಿಲ್ಲ. ನಾನು ಅವ್ರಿಗಿಂತ ಕಡಿಮೆ ಇರಬಾರ್ದು, ಇವ್ರಿಗಿಂತ ಕಡಿಮೆ ಇರಬಾರ್ದು ಅಂತೇಳಿ ಮೈ ತುಂಬ ಸಾಲ ಮಾಡಿ ನಷ್ಟ ಆಗ್ಲಿಕ್ಕೆ ಹೋಗಲಿಲ್ಲ. ನಾನು ಅವ್ರಿಗಿಂತ ಕಡಿಮೆ ಇರಬಾರ್ದು, ಇವ್ರಿಗಿಂತ ಕಡಿಮೆ ಇರಬಾರ್ದಂತ ಇನ್ನೊಬ್ಬರನ್ನ ಕಂಪೇರ್ ಮಾಡಿಕೊಂಡು, ಇನ್ನೊಬ್ಬರನ್ನ ಹೋಲಿಕೆ ಮಾಡಿಕೊಂಡು, ಇನ್ನೊಬ್ಬರ ಮೇಲೆ ಕಾಂಪಿಟೇಷನ್ ಮಾಡಿಕೊಂಡು, ಏನೇನೋ ವೆಚ್ಚ ಮಾಡಿದ್ರೆ ದುಂದು ವೆಚ್ಚ ಮಾಡಿ, ಅನವಶ್ಯಕವಾದ ಖರ್ಚುಗಳನ್ನು ಮಾಡಿ ನನ್ನ ಜೀವಿತ ನಷ್ಟ ಪಡಿಸ್ಕೊಳಕ್ಕೆ ಹೋಗಲಿಲ್ಲ. ದಾವಿದಂತಾನೆ, ನನಗಿರೋದ್ರಲ್ಲಿ ನಾನು ತೃಪ್ತಿಯಾಗಿದ್ದೆ, ನನಗಿರೋದ್ರಲ್ಲೇ ನಾನು ಸಂತೋಷವಾಗಿದ್ದೆ, ಕುರಿ ಕಾಯೋದ್ರಲ್ಲಿ ನಾನು ಸಂತೋಷವಾಗಿದ್ದೆ, ಆ ಸಂಕಷ್ಟದಲ್ಲೇ ನಾನು ಸಂತೋಷವಾಗಿದ್ದೆ. ನಾನು ಹಂಗೆ ಸಂತೋಷವಾಗಿದ್ದಿದ್ದಕ್ಕೆ, ಇದ್ದುದರಲ್ಲೇ ಸಂತೋಷವಾಗಿದ್ದಿದ್ದಕ್ಕೆ ದೇವರು ನನಗೆಲ್ಲ ಕೊಟ್ಟು ಆಶೀರ್ವಾದ ಮಾಡಿದ್ದಾನೆ. ಇವತ್ತು ಅದೇ ದಾವಿದ ನಿಮ್ಮ ಹತ್ರ ಹೇಳೋದು, ಅದೇ ದಾವಿದ ನಮ್ಮ ಹತ್ರ ಹೇಳೋದು, ನಾನು ಹೆಂಗೆ ನನಗಿರೋದ್ರಲ್ಲೇ ತೃಪ್ತಿಯಾಗಿದ್ದೇನೋ, ನನಗಿರೋದ್ರಲ್ಲೇ ಆನಂದವಾಗಿದ್ದೇನೋ, ನನಗಿರೋದ್ರಲ್ಲೇ ಸಂತೋಷವಾಗಿದ್ದೇನೋ, ಅವ್ರನ್ನ ಇವ್ರನ್ನ ನೋಡಿ ನಾನು ಕಾಂಪಿಟೇಷನ್ ಮಾಡ್ಲಿಕ್ಕೆ ಹೋಗಲಿಲ್ಲ, ಕಾಂಪಿಟೇಷನ್ ಮಾಡಿಕೊಳ್ಳಿಕ್ಕೆ ಹೋಗಲಿಲ್ಲ, ಕಂಪೇರ್ ಮಾಡ್ಕೊಳ್ಳಕ್ಕೆ ಹೋಗಿಲ್ಲ. ಅವ್ರನ್ನ ನೋಡಿ, ಇವ್ರನ್ನ ನೋಡಿ, ಈಗ ದೇವ್ರ ಸ್ತೋತ್ರ, ಹಣನ ವ್ಯರ್ಥವಾದ ಕಾರ್ಯಗಳಿಗೆ ಸುರಿಲಿಕ್ಕೆ ಹೋಗಿ ನಷ್ಟ ಆಗಲಿಲ್ಲ. ದೇವರು ನನಗೆ ಈ ಸ್ಥಿತಿಯಲ್ಲಿ ಇಟ್ಟನ, ಇದರಲ್ಲೇ ತೃಪ್ತಿಯಾಗಿರ್ತೇನೆ. ದೇವರು ನಾನು ಇಲ್ಲೇ ಇಟ್ಟನ, ಇಲ್ಲೇ ನಾನು ಆನಂದವಾಗಿರ್ತೇನಂತ ನನಗಿರೋದ್ರಲ್ಲಿ ತೃಪ್ತಿಯಾಗಿ ಜೀವಿಸಿದೆ. ಆ ರೀತಿ ತೃಪ್ತಿಯಾಗಿ ಜೀವಿಸಿದ್ದಕ್ಕೆ ದೇವರು ನನ್ನ ಮೇಲೆ ತಂದ. ನೀವು ಸಹ, ದಾವಿದ್ ಹೇಳೋದು, ನೀವು ಸಹ ನಿಮಗಿರೋದ್ರಲ್ಲೇ ತೃಪ್ತಿಯಾಗಿ ಜೀವಿಸಿದರೆ, ನಿಮಗಿರೋದ್ರಲ್ಲಿ ಆನಂದವಾಗಿ ಜೀವಿಸಿದರೆ, ನಿಮಗಿರೋದ್ರಲ್ಲೇ ಸಂತೋಷವಾಗಿ ಜೀವಿಸಿದರೆ, ಅವ್ರನ್ನ ಇವ್ರನ್ನ ನೋಡಿ ಕಾಂಪಿಟೇಷನ್ ಮಾಡಿಕೊಂಡು, ಕಂಪೇರ್ ಮಾಡಿಕೊಂಡು, ಈಗೋ ವ್ಯರ್ಥವಾದ ಖರ್ಚುಗಳಿಗೆ ಹಣ ಸುರಿದು ನಷ್ಟ ಆಗದೆ ನಿಮಗಿರೋದ್ರಲ್ಲಿ ತೃಪ್ತಿಯಾದರೆ, ನನ್ನನ್ನು ಒಂದು ದಿನ ಮೇಲೆ ತಂದ ದೇವರು, ನನ್ನನ್ನು ತಕ್ಕ ಸಮಯದಲ್ಲಿ ಮೇಲೆ ತಂದ ದೇವರು, ನನ್ನನ್ನು ತಕ್ಕ ಸಮಯದಲ್ಲಿ ಆಶೀರ್ವಾದ ಮಾಡಿದ ದೇವರು, ನನಗೆ ತಕ್ಕ ಸಮಯದಲ್ಲಿ ಎಲ್ಲವನ್ನು ಒದಗಿಸಿಕೊಟ್ಟ ದೇವರು, ನಿಮ್ಮನ್ನು ಕೂಡ ತಕ್ಕ ಸಮಯದಲ್ಲಿ ಮೇಲೆ ತಂದು ನಿಮ್ಮ ಎಲ್ಲ ಅವಶ್ಯಕತೆಗಳನ್ನು ದೇವರು ಪೂರೈಸ್ತಾನೆ. ಮಗಿನ ಮಗಳೇ, ಸಹೋದರ ಸಹೋದರಿ, ಎಷ್ಟೋ ಕುಟುಂಬಗಳು, ಎಷ್ಟೋ ಜನ ಅವ್ರನ್ನ ನೋಡಿ, ಇವ್ರನ್ನ ನೋಡಿ, ಅವ್ರಿಗಿಂತ ಕಡಿಮೆ ಇರಬಾರ್ದು, ಇವ್ರಿಗಿಂತ ಕಡಿಮೆ ಇರಬಾರ್ದು ಅಂತೇಳಿ ವ್ಯರ್ಥವಾದಂಥ ಕಾರ್ಯಗಳಿಗೆ ಹಣ ಸುರಿದು, ಯಾರನ್ನೋ ಮೆಚ್ಚು ಸಾಕೋ, ಯಾರಿಗೋ ತೋರಿಸ್ಕೊಳ್ಳೋಕ್ಕೋ, ಈಗ ಅನವಶ್ಯಕವಾಗಿ ಹಣ ಖರ್ಚು ಮಾಡಿ ಅನವಶ್ಯಕವಾದ ಕಾರ್ಯಗಳಿಗೆ ಹಣ ಸುರಿದು ಎಷ್ಟೋ ಕುಟುಂಬಗಳು ಬೀದಿಗೆ ಬಂದಿದೆ. ಇನ್ನು ಅನೇಕ ಜನ, ನಾವು ಅವ್ರಿಗಿಂತ ಕಡಿಮೆ ಇರಬಾರ್ದು, ನಾವು ಇವರಿಗಿಂತ ಕಡಿಮೆ ಇರಬಾರ್ದು, ನಾವು ಬಂಧುಗಳಿಗಿಂತ ಕಡಿಮೆ ಇರಬಾರ್ದು, ನಾವು ರಿಲೇಷನ್ಸ್ಗಿಂತ ಕಡಿಮೆ ಇರಬಾರ್ದು, ನಾವು ಅಕ್ಕಪಕ್ಕದವರಿಗಿಂತ ಕಡಿಮೆ ಇರಬಾರ್ದು ಅಂತೇಳಿ ಯಾರಿಗೋ ತೋರಿಸ್ಕೊಳ್ಳೋಕ್ಕೋಸ್ಕರ, ಯಾರಿಗೋ ಬಿಲ್ಡಪ್ ಕೊಡೋಕ್ಕೋಸ್ಕರ ಹಣನ ವ್ಯರ್ಥವಾಗಿ ಸುರಿದು ಮೈ ತುಂಬ ಸಾಲ ಮಾಡಿಕೊಂಡು ಅವರಿಗಿಂತ ಕಡಿಮೆ ಇರಬಾರ್ದಂತ ಮೈ ತುಂಬ ಸಾಲ ಮಾಡಿಕೊಂಡು ಇವತ್ತು ಎಷ್ಟೋ ಕುಟುಂಬಗಳು ಪಡಬಾರ್ದ ಕಷ್ಟ ಪಡ್ತಾ ಇದ್ದಾರೆ. ಇನ್ನು ಎಷ್ಟೋ ಜನ, ಅವ್ರ ಮನೆ ಕಟ್ಟಿದಾರ, ನಾವು ಮನೆ ಕಟ್ಟಬೇಕು, ಅವ್ರು ಸೈಟ್ ತೊಗೊಂಡಾರ, ನಾವು ಸೈಟ್ ತೊಗೋಬೇಕು, ಅವ್ರು ಕಾರ್ ತೊಗೊಂಡಾರ, ನಾವು ಕಾರ್ ತೊಗೋಬೇಕು, ಅವ್ರು ಬೈಕ್ ತೊಗೊಂಡಿದ್ದಾರೆ, ನಾವು ಬೈಕ್ ತೊಗೋಬೇಕು, ಅವ್ರು ಬಂಗಾರ ಚೈನ್ ತೊಗೊಂಡಾರ, ನಾನು ಬಂಗಾರ ಚೈನ್ ತೊಗೋಬೇಕು, ಅವ್ರ ಮಕ್ಕಳನ್ನ ಈಗ ಕಾನ್ವೆಂಟ್ ಸ್ಕೂಲಲ್ಲಿ ಓದಿಸ್ತಾ ಇದ್ದಾರ, ನಾವು ನಮ್ಮ ಮಕ್ಕಳನ್ನ ಕಾನ್ವೆಂಟ್ ಸ್ಕೂಲಲ್ಲಿ ಓದಿಸ್ಬೇಕು, ಅವರು ಬಾಲ್ಕನಿ ಚರ್ಚ್ ಕಟ್ಟಿದಾರ, ನಾವು ಬಾಲ್ಕನಿ ಚರ್ಚ್ ಕಟ್ಟಬೇಕು, ಅವರು 5,000 ರೂಪಾಯಿ ಸೀರೆ ಉಟ್ಕೊಂಡಳ ಅಯ್ಯಮ್ಮ, ನಾನು ಕೂಡ 5,000 ರೂಪಾಯಿ ಸೀರೆ ಉಟ್ಕೋಬೇಕು. ಯಾರನ್ನ ಕಂಪೇರ್ ಮಾಡ್ಕೊಳಕ್ ಹೋಗಿ
ಯಾರ್ಗ ಹೋಲಿಕೆ ಮಾಡ್ಕೊಳ್ಳಕ್ಕೆ ಹೋಗಿ, ಯಾರ್ಗ ತೋರಿಸ್ಕೊಳ್ಳಕ್ಕೆ ಹೋಗಿ, ಎಷ್ಟೋ ಜನ ಸಾಲ ಸೂಲ ಮಾಡಿ ಇವೆಲ್ಲ ತಂದು ಇವೆಲ್ಲ ಮಾಡಿ, ಈಗ ಜೇಡ್ರ ಹುಳ ಹೇಗೆ ಜೇಡ್ರ ಬಲೆಯಲ್ಲಿ ಸಿಕ್ಕಾಕೊಂಡು ಒದ್ದಾಡ್ತಾ ಇದೆಯೋ, ಎಷ್ಟೋ ಜನ ಸಾಲದ ಸುಳಿಯಲ್ಲಿ ಸಿಕ್ಕಿ ಇವತ್ತಿಗೂ ಆ ಸಾಲದಿಂದ ಹೊರಗೆ ಬರಕ್ಕಾಗ್ತಾ ಇಲ್ಲ. ಯಾರಿಗ್ಯಾಕ್ರಿ ತೋರಿಸ್ಕೋಬೇಕು ನಾವು? ಯಾರಿಗ್ಯಾಕ್ರಿ ಮೆಚ್ಚಿಸ್ಬೇಕು ನಾವು? ನಮಗೇನು ದೇವ್ರು ಇಟ್ಟಿದಾನ, ನಮಗೆಷ್ಟು ದೇವ್ರು ಕೊಟ್ಟಿದಾನ, ನಮ್ಮ ಸ್ಥಿತಿ ಏನಿದೆಯೋ ಅದರಲ್ಲೇ ಸೂಪರ್ ಆಗಿರ್ಬೇಕು ನಾವು. ದಾವಿದ್ ಹೇಳ್ತಾರೆ ಅದನ್ನೇ, ಅವ್ರು ನೋಡಿ ಇವ್ರು ನೋಡಿ, ಆ ಕುಟುಂಬ ನೋಡಿ ಈ ಕುಟುಂಬ ನೋಡಿ, ಮೇಲಿರೋರು ನೋಡಿ ಅಭಿವೃದ್ಧಿ ನೋಡಿ, ನಾನು ಅನವಶ್ಯಕವಾಗಿ ಖರ್ಚು ಮಾಡಿ ಕೈ ಸುಟ್ಕೊಳ್ಳಲ್ಲ, ಅಸಾಧ್ಯವಾದ ಕಾರ್ಯಕ್ಕೆ ನಾನು ಕೈ ಹಾಕೋಕ್ಕೆ ಹೋಗಲ್ಲ. ಇನ್ನು ಎಷ್ಟೋ ಜನ ನಿಮಗೆ ಗೊತ್ತರ ದಶೋತ್ರ, ಅವ್ರು ಅದು ತಂದಾರ, ಇವ್ರು ಇದು ತಂದಾರ, ಫ್ರಿಜ್ ತಂದಾರ, ಟಿ ವಿ ತಂದಾರ, ಸೋಫಾ ತಂದಾರ ಅಂತೇಳಿ ಸಾಲ ಮಾಡಿ ಎಲ್ಲ ತುಂಬಿಸ್ಕೊಂಡ್ರೆ ಮನೇನ. ಆದರೆ ಇವತ್ತು ಸಾಲದ ಬಾಧೆ ಹೆಚ್ಚಾಗಿ ಸಾಲದ ಕಾಟ ತಾಳ್ಲಾರ್ದೆ ಇವತ್ತು ಎಷ್ಟೋ ಜನ ಮನೆ ಬಿಟ್ಟು ಹೋದವ್ರು, ಇವತ್ತಿಗೂ ಮನೆ ಸೇರಿಲ್ಲ ರೀ, ಇವತ್ತು ಹೆಂಡತಿ ಮಕ್ಕಳು ನೋಡೋಕ್ಕಾಗಿಲ್ಲ ರೀ, ಇದೆಲ್ಲ ಹೆಂಗಾಯ್ತು? ನಾವು ಅವ್ರಿಗಿಂತ ಕಡಿಮೆ ಇರಬಾರ್ದಂತ ಎಲ್ಲ ಇವೆಲ್ಲ ಮಾಡಿಕೊಂಡ್ರು. ಇವನ್ ಮಾತು ಹೇಳ, ಸಾಲದ ಕಾಟದಿಂದ ಸಾಲದ ಬಾಧೆಯಿಂದ ಸಾಲದ ಸುಳಿಯಲ್ಲಿ ಸಿಕ್ಕು ಎಷ್ಟು ಜನ ಮೊಬೈಲ್ ಆಫ್ ಮಾಡಿ ಸಿಮ್ಮೆ ಕಿತ್ತಾಕಿ ಕಳ್ಳರ ತರ ಬದುಕಬೇಕಾದಂತ ಪರಿಸ್ಥಿತಿ ಬಂದಿದ್ದಾರೆ. ಯಾಕಿದೆಲ್ಲ ಆಗಿದ್ದು? ನಾನು ಅವರಿಗಿಂತ ಕಡಿಮೆ ಇರಬಾರ್ದು, ನಾನು ಇವರಿಗಿಂತ ಕಡಿಮೆ ಇರಬಾರ್ದು ಅನ್ನುವಂಥ ಕಾರಣದಿಂದ ಇವತ್ತು ದೇವಶೋತ್ರ. ಇನ್ನೊಂದು ಮಾತು ಹೇಳ, ಎಷ್ಟೋ ಜನ ದೇವಶೋತ್ರ ಯಾರನ್ನ ಮೆಚ್ಚಿಸೋಕ್ಕೋಸ್ಕರ ಖರ್ಚು ಮಾಡಿ, ಯಾರಿಗೋ ತೋರಿಸ್ಕೊಳ್ಳೋಕ್ಕೋಸ್ಕರ ಅನಗತ್ಯವಾದಂಥ ಖರ್ಚುಗಳನ್ನು ಮಾಡಿ ಇವತ್ತು ಎಷ್ಟೋ ಜನ ಆ ಸಾಲದ ಬಾಧೆ, ಆ ಸಾಲದ ಕಾಟ ತಾಳ್ಲಾರ್ದೆ ರೋಗಗಳು ಬಂದು ಕಾಯಿಲೆಗಳು ಬಂದು ರೋಗಿಯಾಗಿ ಹಾಸಿಗೆಯಲ್ಲಿ ಬಿದ್ದಿದ್ದಾರೆ. ಇನ್ನು ಎಷ್ಟೋ ಜನ ಸಾಲದ ಕಾಟದಲ್ಲಿ ಕೊರಗಿ 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 ಪ್ರಾಣ ಸಹ ಕಳ್ಕೊಂಡಿದ್ದಾರೆ. ಅದಕ್ಕೋಸ್ಕರ ಮಗನಿ ಮಗಳಿ ಸಹೋದ್ರ ಸಹೋದರಿ ದೇವಶೋತ್ರ, ಎಷ್ಟು ಜನ ಹೇಳ್ತಾರೆ ಇಂಥ ಪರಿಸ್ಥಿತಿ ನಮಗೆ ಬರಬಾರ್ದಂತ ಜನ ಹೇಳ್ತಾ ಇದ್ದಾರೆ. ಇಂಥ ಪರಿಸ್ಥಿತಿ ನಮ್ಮ ಕುಟುಂಬಕ್ಕೆ ಬರಬಾರ್ದು, ಇಂಥ ಪರಿಸ್ಥಿತಿ ನಮ್ಮ ಗಂಡನಿಗೆ ಬರಬಾರ್ದು, ಇಂಥ ಪರಿಸ್ಥಿತಿ ನಮ್ಮ ಮಕ್ಕಳಿಗೆ ಬರಬಾರ್ದು, ಇಂಥ ಪರಿಸ್ಥಿತಿ ನಮ್ಮ ಸಭೆ ವಿಶ್ವಾಸಿಗಳಿಗೆ ಬರಬಾರ್ದು. ಬರಬಾರ್ದಂದ್ರೆ ಯಾರು ಹೆಂಗನಾ ಇರಲಿ, ನಿನ್ನ ದೇವರು ಏನು ಸ್ಥಿತಿಯಲ್ಲಿಟ್ಟನೋ ಅದರಲ್ಲಿ ತೃಪ್ತಿಯಾಗಿರು. ಇವಾಗ ನಿಮಗೊಂದು ಪ್ರಶ್ನೆ ಬರುತ್ತಿವಾಗ, ಏನು ಪ್ರಶ್ನೆ ಗೊತ್ತಾ? ಏನು ಸರ್, ನಮಗಿರೋದ್ರಲ್ಲೇ ತೃಪ್ತಿಯಾಗಿರ್ಬೇಕಂದ್ರೆ ಹಂಗಾದರೆ ಜೀವನ ಪೂರ್ತಿ ಇದೇ ಕಷ್ಟದಲ್ಲೇ ಇರಬೇಕಾ ಸರ್, ಇದೇ ಪರಿಸ್ಥಿತಿಯಲ್ಲೇ ಇರಬೇಕಾ ಸರ್, ನಾವು ಸಹ ಬೆಳೆಯೋದು ಬೇಡ ಏನು ಸರ್, ನಾವು ಸಹ ಎಲ್ಲರ ಥರ ಅಭಿವೃದ್ಧಿ ಆಗೋದು ಬೇಡ ಏನು ಸರ್, ನಾವು ಸಹ ಚೆನ್ನಾಗಿ ಆಶೀರ್ವಾದ ಒಂದೋದು ಬೇಡ ಏನು ಸರ್, ನಮಗಿರೋದ್ರಲ್ಲೇ ತೃಪ್ತಿ ಆಗಿರ್ಬೇಕಂದ್ರೆ ನಾವು ಹಿಂಗೆ ಇರಬೇಕಾ ಸರ್ ಸಾಯೋವರೆಗೂ? ದೇವ್ರು ಹೇಳಿದ್ದು ನಿಮಗಿರೋದ್ರಲ್ಲೇ ತೃಪ್ತಿ ಆಗಿರ್ರಿ ಅಂದರೆ ಸಾಯೋವರೆಗೆ ನಿಮ್ಮನ್ನು ಹಿಂಗೆ ಇಡ್ತೀನಿ ಅಂತ ಅರ್ಥ ಅಲ್ಲ. ಈಗ ಒಂದು ವಚನ ಓದಿಸ್ತೇನೆ, ಇದು ವಾಗ್ದಾನ, ಇದು ನಿಮಗೆ ಈ ವಾಗ್ದಾನ ಓದುವಾಗ ಯಾರು ಆಮೇನ್ ಅಂತ ಹೇಳಿ ಇದನ್ನು ರಿಸೀವ್ ಮಾಡ್ತಾರೋ ಆ ವಾಗ್ದಾನ ನಿಮ್ಮ ಮನೇಲಿ ದೇವ್ರು ನೆರವೇರಿಸ್ತಾನೆ. ವಚನ ಓದೋಣ, 1 ಪೇತ್ರ 5:6 1 ಪೇತ್ರ 5:6 ದೇವರ ಪ್ರಾಣವುಳ್ಳ ಹಸ್ತದ ಕೆಳಗೆ ನಿಮ್ಮನ್ನು ತಗ್ಗಿಸಿಕೊಳ್ಳ್ರಿ, ಆತನು ತಕ್ಕ ಕಾಲದಲ್ಲಿ ಆತನು ತಕ್ಕ ಕಾಲದಲ್ಲಿ ನಿಮ್ಮನ್ನ ಮೇಲಕ್ಕೆ ತರುತ್ತಾನೆ. ದೇವರ ತ್ರಾಣವುಳ್ಳ ಹಸ್ತದ ಕೆಳಗೆ ತಗ್ಗಿಸ್ಕೊಳ್ರಿ, ತಕ್ಕ ಕಾಲದಲ್ಲಿ ನಿನಗೊಂದು ಸಮಯ ಇದೆ. ದಾವಿದನಿಗೊಂದು ಸಮಯ ಇತ್ತು, ದೇವ್ರ ಮೇಲೆ ತಂದ. ಯೋಸೆಫನಿಗೊಂದು ಸಮಯ ಇತ್ತು, ದೇವ್ರ ಮೇಲೆ ತಂದ. ದಾನಿಯೇಲನಿಗೊಂದು ಸಮಯ ಇತ್ತು, ದೇವ್ರ ಮೇಲೆ ತಂದ. ನಿನಗೊಂದು ಸಮಯ ಇದೆ, ನಿನಗೊಂದು ಸಮಯ ಇದೆ, ನಿಮಗೊಂದು ಸಮಯ ಇದೆ. ಆ ತಕ್ಕ ಕಾಲದಲ್ಲಿ ದೇವರು ನಿಮ್ಮ ಕುಟುಂಬನ ಮೇಲೆ ತರ್ತಾನೆ, ನಿಮ್ಮ ಗಂಡನ ಮೇಲೆ ತರ್ತಾನೆ, ನಿಮ್ಮ ದುಡಿಮೆನ ಮೇಲೆ ತರ್ತಾನೆ, ನಿಮ್ಮ ಬಿಸಿನೆಸ್ನ ಮೇಲೆ ತರ್ತಾನೆ, ಪ್ರತಿ ಸೇವೆಗಳನ್ನ ಮೇಲೆ ತರ್ತಾನೆ. ಆಮೇನ್.
ನಿಮ್ಮನ ಮೇಲೆ ತರ್ತೇನೆ ಅಂತ ವಾಗ್ದಾನ ಮಾಡಿರೋದು ಒಬ್ಬ ಪಾಸ್ಟರ್ ಅಲ್ಲ, ಒಬ್ಬ ಪ್ರವಾದಿ ಅಲ್ಲ, ಒಬ್ಬ ಸುವಾರ್ಥಿಕ ಅಲ್ಲ, ಒಬ್ಬ ಅಪೋಸ್ತಲ ಅಲ್ಲ, ಸೃಷ್ಟಿಕರ್ತನಾದ ದೇವರೇ ವಾಗ್ದಾನ ಮಾಡಿದಾನೆ. ಅಂದ್ರೆ ಇರೋವರೆಗೆ ಇದ್ದದ್ರಾಗೆ ಇರಬೇಕಂತ ಹೇಳೋಣ, ತಕ್ಕ ಸಮಯದಲ್ಲಿ ನಾನು ಮೇಲೆ ತರ್ತೀನಿ, ಅಲ್ಲಿವರೆಗೂ ಇರೋದ್ರಾಗ ತೃಪ್ತಿ ಪಡು. ಮಗನೇ ಮಗಳು ಸಹೋದರ ಸಹೋದರಿ ಎಷ್ಟೋ ಕುಟುಂಬಗಳು ಅವ್ರನ್ನ ಹೋಲಿಕೆ ಮಾಡಿಕೊಂಡು, ಅವ್ರನ್ನ ಕಂಪೇರ್ ಮಾಡಿಕೊಂಡು, ಅವ್ರ ಇವ್ರನ್ನ ಕಾಂಪಿಟೇಷನ್ ಮಾಡಿಕೊಂಡು ಇವತ್ತು ಎಷ್ಟೋ ಕುಟುಂಬಗಳು ನಷ್ಟದಲ್ಲಿ ಮುಳುಗಿದೆ, ಸಾಲದಲ್ಲಿ ಮುಳುಗಿದೆ, ಕಣ್ಣೀರಿನಲ್ಲಿ ಮುಳುಗಿದೆ, ಸಾಲದ ಬಾಧೆಯಲ್ಲಿ ಮುಳುಗಿದೆ. ಯೇಸು ನಾಮದಲ್ಲಿ ಪರಿಶುದ್ಧಾತ್ಮ ದೇವರು ಹೇಳ್ತಾನೆ, ಹಾಲೆಲ್ಲೂಯ್ಯಾ. ಆ ಸಾಲ ಮಾಡಿ ಶೋಕಿ ಮಾಡುವ ಸ್ಪಿರಿಟ್ ನಿಮ್ಮನ್ನು ಬಿಟ್ಟು ಹೋಗಲಿ. ಇನ್ನೊಬ್ಬರಿಗೆ ಹೋಲಿಕೆ ಮಾಡಿಕೊಳ್ಳುವ ಸ್ಪಿರಿಟ್ ನಿಮ್ಮನ್ನು ಬಿಟ್ಟು ಹೋಗಲಿ. ಸಾಲ ಮಾಡಿ ಕೈ ಸುಟ್ಟುಕೊಳ್ಳುವಂಥ ಸ್ಪಿರಿಟ್ಗಳು ನಿಮ್ಮನ್ನು ಬಿಟ್ಟು ಹೋಗಲಿ. ಇರೋದ್ರಲ್ಲೇ ತೃಪ್ತಿ ಆಗಿರ್ಬೇಕನ್ನುವಂಥ ದಾವಿದನ ಮನಸ್ಸು ನಿಮ್ಮ ಒಳಗೆ ಬರಲಿ, ಯೇಸಯ್ಯ ಮನಸ್ಸು ನಿಮ್ಮ ಒಳಗೆ ಬರಲಿ. ಯೇಸ್ವಾಮಿಗೆ ಎಷ್ಟು ಮನೆ ಇತ್ತು ಈ ಲೋಕದಲ್ಲಿ? ಬೈಬಲ್ ಹೇಳುತ್ತೆ ಕಾಗೆಗಳಿಗೆ ಗುಬ್ಬೆಗಳಿಗೆ ಮನೆ ಇದೆ, ನನಗೆ ತಲೆ ಇಡ್ಲಿಕ್ಕೂ ಮನುಷ್ಯ ಕುಮಾರನಿಗೆ ತಲೆ ಇಡ್ಲಿಕ್ಕೂ ಜಾಗ. ಅಂದರೆ ಯೇಸಯ್ಯಗೆ ಒಂದು ಮನೆ ಕೂಡ, ಒಂದು ಜಾಗ ಕೂಡ. ಆದರೆ ಯೇಸಯ್ಯ ಚಿಂತೆ ಮಾಡಿದ್ನ, ಕೊರಗಿದ್ನ, ಅಯ್ಯಯ್ಯೋ ಅವ್ರು ನೋಡು ಹೆಂಗಿದ್ದಾರೆ, ಇವ್ರು ನೋಡು ಹೆಂಗಿದ್ದಾರೆ, ಅವ್ರು ನೋಡು ಹೆಂಗಿದ್ದಾರೆ, ನಾನು ಅವ್ರಿಗಿಂತ ಕಡಿಮೆ ಇರಬಾರ್ದು ಅಂತ ಯಾವತ್ತನ ಯೋಚನೆ ಮಾಡಿದನ? ಇರೋದ್ರಲ್ಲೇ ಇರೋದ್ರಲ್ಲೇ. ಪ್ರೈಸ್ ದ ಲಾರ್ಡ್. ಬರುವಾಗ ಏನನ್ನು ತರಲಿಲ್ಲ, ಹೋಗುವಾಗ ಏನನ್ನು ಒಯ್ಯೋದಿಲ್ಲ. ನಿನಗಿರೋದ್ರಲ್ಲಿ ತೃಪ್ತಿಯಾಗಿರು, ನಿನಗಿರೋದ್ರಲ್ಲಿ ಆನಂದವಾಗಿರು, ನಿನಗಿರೋದ್ರಲ್ಲಿ ಹ್ಯಾಪಿಯಾಗಿರು. ನಿನಗೊಂದು ಸಮಯ ಇದೆ, ನಿನಗೊಂದು ಟೈಮ್ ಇದೆ. ಆ ಟೈಮಲ್ಲಿ 100 ಜನ ನಿನ್ನ ತಡೆದ್ರು ತಡೆಯೋಕ್ಕಾಗಲ್ಲ. 1 ಪೇತ್ರ 5:6 ದೇವ್ರು ಏನು ವಾಗ್ದಾನ ಮಾಡಿದಾನ? ದಾವೀದ ನನ್ನ ಮೇಲೆತ್ತಿದಂತೆ ನನ್ನ ದೇವರು ನಿನ್ನ ಮೇಲೆತ್ತುತ್ತಾನೆ. ಇನ್ನೊಂದು ಥಾಟ್ ಹೇಳ್ತೇನೆ, ನನ್ನ ಪ್ರಶ್ನೆ, ಇನ್ನೊಂದು ಥಾಟ್. ದಾವೀದನು ಅದು ಮಾಡಿ ಕೈ ಸುಟ್ಕೊಂಡ, ಇದು ಮಾಡಿ ಕೈ ಸುಟ್ಕೊಂಡ, ನಷ್ಟ ಆದ, ಲಾಸ್ ಆದ ಅಂತ ನಾವು ಒತ್ತೀವ? ನಾವು ಒತ್ತೀವಿ ಅಲ್ಲನ? ಯಾಕೆ ಕೇಳಿಸ್ಕೊಡ್ರಿ, ಯಾಕೆ ದಾವಿದ ನಷ್ಟ ಆದ, ದಾವಿದ ಲಾಸ್ ಆದ, ದಾವಿದ ಸಾಲ್ಗಾರಾದ, ದಾವಿದನ ಕುಟುಂಬ ಸಾಲದಲ್ಲಿ ಮುಳುಗೋಯ್ತು ಅಂತ ನಾವು ಯಾಕೆ ಓದಲ್ಲ ಅಂದರೆ, ದಾವಿದನ ಹತ್ರ ಒಂದು ಗುಣ ಇದೆ, ನನಗಿರೋದ್ರಲ್ಲಿ ನಾನು ತೃಪ್ತಿಯಾಗಿರಬೇಕು, ನನಗಿರೋದ್ರಲ್ಲಿ ನಾನು ಆನಂದವಾಗಿರಬೇಕು. ಯಾರು ಹೆಂಗನೋ ಇರಲಿ, ಅವ್ರನ್ನ ದೇವ್ರ ಆ ಸ್ಥಿತಿಗಿಟ್ಟನ ಸ್ತೋತ್ರ, ನನ್ನ ದೇವ್ರ ಈ ಸ್ಥಿತಿಗಿಟ್ಟನ ಸ್ತೋತ್ರ, ಅವ್ರನ್ನ ದೇವ್ರ ಕಾರಲ್ಲಿ ಅಡ್ಡಾಡಂಗೆ ಮಾಡ್ಯಾನ ಸ್ತೋತ್ರ, ನನ್ನ ದೇವ್ರ ಬೈಕಲ್ಲಿ ಅಡ್ಡಾಡಂಗೆ ಮಾಡ್ಯಾನ ಸ್ತೋತ್ರ, ಅವ್ರನ್ನ ಸೈಕಲ್ ಅಡ್ಡಾಡಂಗೆ ದೇವ್ರಿಟ್ಟಾನ ದೇವ್ರಿಗೆ ಸ್ತೋತ್ರ, ನನ್ನ ಖಾಲಿ ನಡ್ಕೊಂಡು ಹೋಗಂಗ ಇಟ್ಟಾನ ದೇವರಿಗೆ ಸ್ತೋತ್ರ, ಅವ್ರಿಗೆ ಸ್ವಂತ ಮನೇಲಿ ಇಟ್ಟಾನ ಸ್ತೋತ್ರ, ನನ್ನ ಬಾಡಿಗೆ ಮನೇಲಿ ಇಟ್ಟಾನ ಸ್ತೋತ್ರ, ಅವ್ರಿಗೆ 1 ಲಕ್ಷ ಸಂಬಳನ ದೇವರಿಗೆ ಸ್ತೋತ್ರ, ನನಗೆ ಬರೀ 1,000 ಸಂಬಳನ. ನಿನಗಿರೋದ್ರಲ್ಲೇ ಸ್ತೋತ್ರ ಹೇಳು. ಬಾಡಿಗೆ ಮಲಿದೀಯ, ಸಂತೋಷವಾಗಿರು, ತೃಪ್ತಿಯಾಗಿರು. ಬರೀ 5,000 ಸಂಬಳನ, ಅದರಲ್ಲೇ ತೃಪ್ತಿಯಾಗಿರು. ಸ್ವಂತ ಮನೆಯಲ್ಲೋ ಬಾಡಿಗೆ ಮನೆಯಲ್ಲಿದೆಯಾ, ಅದರಲ್ಲೇ ತೃಪ್ತಿಯಾಗಿರು. ಬರೇ 1 ಜೊತೆ ಬಟ್ಟೆನಾ, ಬರೇ 2 ಜೊತೆ ಬಟ್ಟೆನಾ, ಅದರಲ್ಲೇ ತೃಪ್ತಿಯಾಗಿರು. ಕೂಲಿ ಮಾಡ್ತಾ ಇದೀಯಾ, ಅದರಲ್ಲೇ ತೃಪ್ತಿಯಾಗಿರು. ಒಂದಿನ ಬರುತ್ತೆ,
ದಿನ ಬರುತ್ತೆ, ದಿನ ಬರುತ್ತೆ, ದಾವೀದನ ಮೇಲೆತ್ತಿದ ಪ್ರಕಾರ, ಯೋಸೇಫನ ಮೇಲೆತ್ತಿದ ಪ್ರಕಾರ, ದಾನಿಯೇಲನ ಮೇಲೆತ್ತಿದ ಪ್ರಕಾರ, ನನ್ನ ದೇವರು ನನ್ನ ಮೇಲೆತ್ತುತ್ತಾನೆ. ನಾನೊಂದು ಮಾತು ಹೇಳ್ತೇನೆ, ನಿಮಗಿರೋದಲ್ಲೇ ನೀವು ತೃಪ್ತಿ ಆಗಿರ್ಲಿಕ್ಕೆ ರೆಡಿ ಆದರೆ, ನಿಮಗಿರೋದಲ್ಲೇ ನೀವು ಹ್ಯಾಪಿ ಆಗಿರ್ಲಿಕ್ಕೆ ರೆಡಿ ಆದರೆ, ಯಾವ ನಷ್ಟ, ಯಾವ ನಷ್ಟ, ಯಾವ ಸಾಲದ ಬಾಧೆಗಳು, ಯಾವ ಲಾಸುಗಳು, ಯಾವ ಕೈ ಸುಟ್ಟುಕೊಳ್ಳುವ ಕಾರ್ಯಗಳು ನಿಮ್ಮ ಕುಟುಂಬದ ಒಳಗೆ ಕಾಲಿಡದಂತೆ, ನಿಮ್ಮ ಕುಟುಂಬದ ಒಳಗಡೆ ಕಾಲಿಡದಂತೆ, ಪ್ರತಿ ನಷ್ಟಗಳನ್ನ, ಪ್ರತಿ ಲಾಸುಗಳನ್ನ ನನ್ನ ದೇವ್ರು ಅಲ್ಲೇ ತಡಿತಾನೆ. ಒಂದು ಮಾತು ಹೇಳ್ತೀನಿ, ಒಂದು ಸಾರಿ ಒಂದು ಪಟ್ಟಣದಲ್ಲಿ ಒಂದು ಕಾಲೋನಿಯಲ್ಲಿ ಗಂಡ ಹೆಂಡತಿ ಇಬ್ಬರು ವಾಸ ಮಾಡ್ತಾ ಇದ್ದಾರೆ. ಆ ಕಾಲೋನಿಯಲ್ಲಿ ವಾಸ ಮಾಡ್ತಿದ್ರೆ ಅದೇ ಕಾಲೋನಿಯಲ್ಲಿ ಅವ್ರ ಮನೆ ಎದುರಿಗೆ ಒಂದು ಕುಟುಂಬ, ಒಂದು ಕುಟುಂಬದವ್ರು ಗಂಡ ಹೆಂಡತಿ ವಾಸ ಮಾಡ್ತಾ ಇದ್ದಾರೆ. ಅವರು ಇವ್ರಿಗೆ ಸಂಬಂಧಿಕರಾಗಬೇಕು, ಸಂಬಂಧಿಕರಾಗಬೇಕು, ರಿಲೇಷನ್ಸ್ ಆಗಬೇಕು. ಇವರು ವಾಸ ಮಾಡುವ ಅದೇ ಓಣಿಯಲ್ಲಿ, ಅದೇ ನಗರದಲ್ಲಿ, ಅದೇ ಪಟ್ಟಣದಲ್ಲಿ, ಅದೇ ಕಾಲೋನಿಯಲ್ಲಿ ಅವ್ರ ರಿಲೇಷನ್ ಒಂದು ಕುಟುಂಬ ಸಹ ವಾಸ ಮಾಡ್ತಾ ಇದ್ದಾರೆ. ಅಪೋಸಿಟ್ ಮನೆಯೇ, ಅವರು ಒಳ್ಳೆ ಪೋಸ್ಟಲ್ಲಿದ್ದಾರೆ, ಅವರು ಒಳ್ಳೆ ಸ್ಥಾನದಲ್ಲಿದ್ದಾರೆ, ಅವ್ರಿಗೆ ಒಳ್ಳೆ ಸಂಬಳ ಬರ್ತಾ ಇದೆ, ಸಮೃದ್ಧಿಯಾಗಿದ್ದಾರೆ. ಇವರು ಫುಲ್ ಶ್ರೀಮಂತರು ಅಲ್ಲ, ಫುಲ್ ಬಡವರಲ್ಲ, ಮಧ್ಯಮ ಕುಟುಂಬ, ಮಿಡಲ್ ಫ್ಯಾಮಿಲಿ. ಆದರೆ ಈ ಕುಟುಂಬದಲ್ಲಿರುವಂಥ ಹೆಣ್ಮಗಳಿಗೆ, ಅಂದರೆ ಆತನ ಹೆಂಡತಿಗೆ ಒಂದು ಮನಸ್ಸಿದೆ, ಏನಂದರೆ ಆ ಎದುರು ಮನೆಯವರು ನಮ್ಮ ರಿಲೇಷನ್ಸು, ನಾವು ಅವರಿಗಿಂತ ಕಡಿಮೆ ಇರಬಾರ್ದು, ನಾವು ಅವರಿಗಿಂತ ಕಡಿಮೆ ಇರಬಾರ್ದು, ನಾವು ಅವರಿಗಿಂತ ಕಡಿಮೆ ಇರಬಾರ್ದು ಅಂತ ಈ ಹೆಣ್ಮಗಳ ಒಳಗಡೆ ಮನಸ್ಸು. ಒಂದಿನ ಏನಾಗಿದೆ ಅಂದರೆ, ಇದ್ದಕ್ಕಿದ್ದಂಗೆ ಆ ಎದುರು ಮನೆ ರಿಲೇಷನ್ ಹೆಣ್ಮಗಳಿದ್ದಾಳಲ್ಲ, ಆಕೆ ಗಂಡ ಒಳ್ಳೆ ಪೋಸ್ಟಲ್ಲಿದ್ದಾರೆ, ಒಳ್ಳೆ ಸ್ಥಾನದಲ್ಲಿದ್ದಾರೆ, ಅನುಕೂಲವಾಗಿದ್ದಾರೆ, ಶ್ರೀಮಂತರಿದ್ದಾರೆ, ಚೆನ್ನಾಗಿದ್ದಾರೆ. 5 ಲಕ್ಷ ರೂಪಾಯಿ ಕೊಟ್ಟು ನೆಕ್ಲೆಸ್ ತಂದು ಕೊಟ್ಟನಂತೆ, ನೆಕ್ಲೆಸ್ ತಂದು ಕೊಟ್ಟನಂತೆ. ಈಗ ನೆಕ್ಲೆಸ್ ತಂದು ಕೊಟ್ಟರೆ ಆ ಎಮ್ಮೆ ಸುಮ್ಮನ ಇದ್ದಾಳತ್ತಾಗ ಮನೆಗಿಟ್ಕೊಂಡು ಹಾಕ್ಕೊಂಡು ಹಂಗೆ ಬಚ್ಚಿಟ್ಟಾಳ ಇಲ್ಲ, ಏನು ಮಾಡ್ತಾರೆ ಈ ಹೆಣ್ಮಕ್ಳು ಏನನ್ನ ಬಂಗಾರ ತಕ್ಕೊಂಡ್ರೆ ಅದನ್ನು 10 ಜನರಿಗೆ ತೋರಿಸೋವ್ರಿಗೆ ಸಮಾಧಾನ ಇಲ್ಲ. ಅಕ್ಕ ನೋಡು, ಅಕ್ಕ ನೋಡು ಅಂತ 10 ಜನ ನೋಡಿ, ಅಮ್ಮ ಎಲ್ಲಿ ತಂದೆ, ಎಷ್ಟು ರೇಟು ಅಂತ ಕೇಳಿದ್ರ ಮೇಲೆ ಅವಾಗ ಅವ್ರ ಸಮಾಧಾನ, ಅವಾಗ ಬಚ್ಚಿಡೋದು. ಅಲ್ಲಿವರೆಗೆ ಬಚ್ಚಿಡಲ್ಲ. ಈ ಅಮ್ಮ 5 ಲಕ್ಷ ರೂಪಾಯಿ ನೆಕ್ಲೆಸ್ ತಂದು ಕೊಟ್ಟ ಕೂಡಲೇ ಅದನ್ನೇ ಹಾಕ್ಕೊಂಡು ಅಡ್ಡಾಡ್ತಾ ಇದೆ, ಅದನ್ನ ಹಾಕೊಂಡು ತಿರುಗಾಡ್ತಾಳೆ. ಈ ಅಮ್ಮಗೆ ಬಿದ್ದುಬಿಡ್ತು, ಕಣ್ಣಿಗೆ ಬಿದ್ದುಬಿಡ್ತು, ಅದು ಕಣ್ಣಿಗೆ ಬಿದ್ದ ಕೂಡಲೇ ಸಮಾಧಾನ ಆಗಲಿಲ್ಲ, ನೆಮ್ಮದಿ ಆಗಲಿಲ್ಲ. ಅವತ್ತು ಸಂಜೆ ಡ್ಯೂಟಿಯಿಂದ ಗಂಡ ಮನೆಗೆ ಬಂದು ಕೂಡ ಹೇಳ್ತಾಳಂತೆ, ಏನ್ರಿ ಆ ಎದುರು ಮನೆಯವರು ನಮ್ಮ ರಿಲೇಷನ್ ಆ ಹೆಣ್ಮಗಳು ಗಂಡ 5 ಲಕ್ಷ ರೂಪಾಯಿ ಕೊಟ್ಟು ನೆಕ್ಲೆಸ್ ಕೊಡಿಸನಂತೆ. ನೋಡಿ ನಾನೇ ನೋಡಿದ್ದೀನಿ, ನೆಕ್ಲೆಸ್ ಕೊಡಿಸಿದಾನೆ. ಅಂಥ ನೆಕ್ಲೆಸ್ ನನಗೂ ಬೇಕು. ನೀನು ಏನು ಮಾಡ್ತೀಯೋ ಗೊತ್ತಿಲ್ಲ, ಏನು ಮಾಡ್ತೀಯೋ ಗೊತ್ತಿಲ್ಲ, ಅಂಥ ನೆಕ್ಲೆಸ್ ಕೊಡಿಸು ಅಂತ ಹಠ ಬಿದ್ದು ಕೇಳ್ತಾ ಇದ್ದಾಳಂತೆ. ಇವನಂತ ಅಲ್ಲಮ್ಮ, ಅವ್ರ ಸ್ಥಾನ ಏನು, ನಮ್ಮ ಸ್ಥಾನ ಏನು, ಅವ್ರ ಪೋಸ್ಟ್ ಏನು, ನಮ್ಮ ಪೋಸ್ಟ್ ಏನು, ಅವ್ರ ಲೆವೆಲ್ ಏನು, ನಮ್ಮ ಲೆವೆಲ್ ಏನು, ಅವ್ರಿಗಿರೋ ಜಾಬ್ ಎಂಥದ್ದು, ನಮಗಿರೋ ಜಾಬ್ ಎಂಥದ್ದು. ಒಂದು ವೇಳೆ ದೇವರು ನಮ್ಮನ್ನು ಮುಂದೆ ಒಂದಿನ ಅಂತ ಸ್ಥಾನಕ್ಕೆ ಹೋದ್ರೆ ತಕ್ಕೊಳ್ಳೋಣ. ಇವಾಗ ನಮ್ಮ ಕೈಲಿ ಎಲ್ಲ ತಕ್ಕೊಳ್ಳೋಕ್ಕಾಗತ್ತಮ್ಮ, ಅರ್ಥ ಮಾಡ್ಕೊಳ್ಳಮ್ಮ. ಅಂದರೆ ನಿನ್ನ ಬಿಟ್ಟು ಭಾಷಣ ಕೇಳೋಕ್ಕೆ ತಯಾರಿಲ್ಲ, ಬರೀ ಹಿಂಗೆ 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 ಹೇಳ್ಕೊಂತ ಬಂದೀಯ. ನನಗೆ ಅದು ಬೇಕೇ ಬೇಕು, ಒಂದು ವಾರದಲ್ಲಿ ನಾನು ಕೊಳ್ಳಾಗಿರ್ಬೇಕು, ಇಲ್ಲಾಂದರೆ ನಾನು ಈ ಮನೆಗೆ ಇರಲ್ಲ, ನಮ್ಮ ತವ್ರ ಮನೆಗೆ ನಾನು ಹೋಗ್ತೀನಿ ಅಂತ ಹಠ ಹೇಳ್ತೊಟ್ಲು. ನೋಡ್ರಿ, ಹೆಣ್ಮಕ್ಕಳಾದವ್ರು ಅರ್ಥ ಮಾಡ್ಕೋಬೇಕು. ಅವ್ರನ್ನ ಇವ್ರನ್ನ ನೋಡಿ ಒಂದು ಮಾತು ಹೇಳ, ಅವರಿಗೆ ಹಾಕ್ಕೊಳ್ಳೋ ಕೆಪಾಸಿಟಿ ಇದೆ, ಹಾಕ್ಕೊಂಡಿದ್ದಾರೆ. ಅವ್ರಿಗೆ ಶಕ್ತಿ ಇದೆ, ಆ ಮನೆ ಕಟ್ಲಿಕ್ಕೆ ಅಂತ ಮನೆ ಕಟ್ಟಿದ್ದಾರೆ. ಅವ್ರಿಗೆ ಶಕ್ತಿ ಇದೆ ಅಂತ ಕಾಲೇಜಲ್ಲಿ ಅಂತ ಸ್ಕೂಲಲ್ಲಿ ಓದಿಸ್ಲಿಕ್ಕೆ ಅದಕ್ಕೆ ಅವ್ರು ಸೇರಿಸಿದ್ದಾರೆ. ಹಂಗಂತೇಳಿ ಅವ್ರನ್ನ ಹೋಲಿಕೆ ಮಾಡ್ಕೊಂಡು ಇವ್ರನ್ನ ಹೋಲಿಕೆ ಮಾಡ್ಕೊಳಕ್ಕೆ ಹೋದರೆ ನೀನು ತುಂಬ ಕಷ್ಟ ಅನುಭವಿಸ್ಬೇಕಾಗುತ್ತೆ. ಈ ಹೆಣ್ಮಗಳು ಕೂಡ ಇಲ್ಲ, ನನಗೆ ಆ ನೆಕ್ಲೆಸ್ ಬೇಕೇ ಬೇಕಂತ ಆಟ ಮಾಡಿ ಕೂತ್ಕೊಂಡ್ಳು. ಗಂಡ ಏನು ಮಾಡ್ಬೇಕು ಗೊತ್ತಿಲ್ಲದೆ ಅಲ್ಲಿ ಇಲ್ಲಿ ಸ್ವಲ್ಪ ಕೂಡಿಸಿಟ್ಟು ಹಣ ಇತ್ತು, 1 ಲಕ್ಷ ಆಯಿತು, ಕೂಡಿಸ್ಕೊಂಡು 1 ಲಕ್ಷ ಆಯಿತು. ಆಮೇಲೆ ಇನ್ನು 4 ಲಕ್ಷ ಬೇಕು, ಏನು ಮಾಡ್ದ, ಬ್ಯಾಂಕ್ ಹತ್ರ ಹೋಗಿ ಸಾಲ ಕೇಳಕ್ಕೆ ಹೋದ. ಸಾಲ ಲೋನ್ ಕೇಳಕ್ಕೆ ಹೋದ, ಸಾರ್ ನನಗೆ 4 ಲಕ್ಷ ಲೋನ್ ಬೇಕು ಸಾರ್ ಅಂತ ಕೇಳ್ದ. ಬ್ಯಾಂಕ್ನವ್ರು ಅಂದರು 1 ಲಕ್ಷ ಮಾತ್ರ ಕೊಡ್ತೀವಿ, 4 ಲಕ್ಷ ಕೊಡೋಕ್ಕಾಗಲ್ಲ ಅಂದರು. ಪರಿಪರಿಯಾಗಿ ಕೇಳ್ದ, ಅಂಗಲಾಚಿ ಕೇಳ್ದ, ದೈನಾಸಿಪಿದು ಕೇಳ್ದ, ಎಷ್ಟು ಕೇಳಿದ್ರು ಕೂಡ 1 ತಾಸು 2 ತಾಸು ಕೂತ್ಕೊಂಡು ರಿಕ್ವೆಸ್ಟ್ ಮಾಡ್ತಾನೆ, ಸಾರ್ ನನಗೆ 4 ಲಕ್ಷ ಕೊಡಿ ಸಾರ್, ಪ್ಲೀಸ್ ಸಾರ್, ದಯಮಾಡಿ ಸಹಾಯ ಮಾಡ್ರಿ. ಇಲ್ಲ ಇಲ್ಲ, ಕೊಡೋಕ್ಕಾಗಲ್ಲ,
ಕೊಟ್ಟರೆ ಒಂದೇ ಲಕ್ಷ ಕೊಡ್ತೀವಿ, ಅದಕ್ಕಿಂತ ಹೆಚ್ಚು ಕೊಡೋಕ್ಕಾಗಲ್ಲ ಅಂಥೇಳಿ, ಆಗಲ್ಲ ಅಂಥೇಳಿ ಎಷ್ಟು ಕೇಳಿದ್ರು ಕೂಡ ಬ್ಯಾಂಕ್ ಮ್ಯಾನೇಜರಿಂದ ಬಂದ ಉತ್ತರ ಏನಂದರೆ ಆಗಲ್ಲ ಅಂದರೆ ಆಗಲ್ಲ ಅಂತೇಳಿ ಕಳಿಸ್ಬಿಟ್ರು. ಬ್ಯಾಂಕಿಂದ ಹೊರಗೆ ಬಂದು ಹೆಂಡತಿಗೆ ಫೋನ್ ಮಾಡ್ದೆ, ಅಮ್ಮ ಎರಡು ತಾಸು ಮೂರು ತಾಸು ಗಟ್ಟಲೆ ಕೇಳಿನಮ್ಮ, ಪರಿಪರಿಯಾಗಿ ಕೇಳಿನಮ್ಮ, ಅಂಗಲಾಚಿ ಕೇಳಿನಮ್ಮ. ಲಾಸ್ಟಿಗೆ ಬ್ಯಾಂಕ್ ಮ್ಯಾನೇಜರ್ ಹೇಳಿದ್ದು ಒಂದೇ, ಆಗಲ್ಲ ಅಂದರೆ ಆಗಲ್ಲ ಅಂತೇಳಿದ್ರಮ್ಮ, ವಾಪಸ್ ಬಂದಿನಮ್ಮ. ಈಗೋ ನಾನು ಎಷ್ಟು ಪ್ರಯತ್ನ ಮಾಡಿದೆ ಆಗಲಿಲ್ಲಮ್ಮ ಅಂತ ಫೋನ್ ಮಾಡಿ ಹೇಳ್ದ. ಏನಂತ ಅಂದ್ಲು, ಹೌದಾ ಸಿಗಲೇ ಇಲ್ವಾ ಸಿಗಲೇ ಇಲ್ವಾ ಹಂಗೇಳಿ ಫೋನ್ ಕಟ್ ಮಾಡಿಬಿಟ್ಲು. ಫೋನ್ ಕಟ್ ಮಾಡಿದ್ರು ಏನು, ನಾನು ಹೆಂಡತಿ ಮಾತಾಡಲಿಲ್ಲ ಒಂದು ಮಾತು ಕೂಡ, ಆಗಲಿಲ್ವಾ ಆಗಲಿಲ್ವ ಅಂತ ಕಟ್ ಮಾಡಿಬಿಟ್ಲಲ್ಲ ಅಂತೇಳಿ ಗಾಬರಿಯಿಂದ ಮನೆಗೆ ಬಂದ, ಅವಸರದಿಂದ ಮನೆಗೆ ಬಂದ. ಬಂದು ನೋಡ್ತಾನೆ ನೇಣು ಹಾಕ್ಕೊಂಡು ಸತ್ತೋಗಿದ್ದಾಳೆ. ನಾನು ಯಾಕೆ ಈ ಮಾತು ಹೇಳ್ತೇನೆಂದರೆ, ನಾನು ಅವರಿಗಿಂತ ಕಡಿಮೆ ಇರಬಾರ್ದು, ನಾನು ಇವರಿಗಿಂತ ಕಡಿಮೆ ಇರಬಾರ್ದು, ಬಂಧುಗಳಿಗಿಂತ ಕಡಿಮೆ ಇರಬಾರ್ದು, ಸಂಬಂಧಿಕರಿಗಿಂತ ಕಡಿಮೆ ಇರಬಾರ್ದು, ಸ್ನೇಹಿತರಿಗಿಂತ ಕಡಿಮೆ ಇರಬಾರ್ದು, ಅಕ್ಕಪಕ್ಕದವರಿಗಿಂತ ಕಡಿಮೆ ಇರಬಾರ್ದು ಅನ್ನುವಂಥ ಮನಸ್ಸು ನಿಮ್ಮನ್ನು ಎಲ್ಲಿವರೆಗೂ ಒಯ್ದು ಬಿಡ್ತದೆ ಕೊನೆಗೆ ಅಂದರೆ ಸಾಯೋವರೆಗೂ ನಿಮ್ಮನ್ನು ಒಯ್ಯುತ್ತೆ. ಅದ್ರ ಬದಲಿ ಅವ್ರು ಹಾಕ್ಕೊಂಡ್ರೆ ಹಾಕ್ಕೊಳ್ಳಿ ಬಿಡು, ದೇವ್ರು ಅವ್ರಿಗೆ ಕೊಟ್ಟಾನ, ನಮಗೊಂದು ಒಳ್ಳೆ ಟೈಮ್ ಬರುತ್ತೆ. ಲಾಜರ್, ನಾನೊಂದು ಮಾತು ಹೇಳ್ತೀನಿ, ಲಾಜರ್ನಿಗೆ ಕೊನೆಗೆ ಏನೂ ಸಿಗಲಿಲ್ಲ, ಅವನು ಭಿಕ್ಷುಕನಾಗೆ ಸತ್ತ. ಆದರೆ ಎಲ್ಲಿದ್ದಾನೆ ಗೊತ್ತ, ಅವನು ಅಬ್ರಹಾಮನ ಎದೆ ಮೇಲೆ ಒರಗಿಕೊಂಡಿದ್ದಾನ್ರಿ. ಅಲ್ಲೆಲೂಯಾ. ಇವತ್ತು ಒಂದು ಮಾತು ಹೇಳ್ತೀನಿ, ದೇವರಿಗೆ ಸ್ತೋತ್ರ. ಮಗನೇ ಮಗಳೇ ಸಹೋದರ ಸಹೋದರಿ, ಇವತ್ತು ನಾನು ಅವರಿಗಿಂತ ಕಡಿಮೆ ಇರಬಾರ್ದು, ಇವರಿಗಿಂತ ಕಡಿಮೆ ಇರಬಾರ್ದು, ಬಂಧುಗಳಿಗಿಂತ ಕಡಿಮೆ ಇರಬಾರ್ದು, ರಿಲೇಷನ್ಸ್ಗಿಂತ ಕಡಿಮೆ ಇರಬಾರ್ದು ಅಂತ ನೀವು ಅನಾವಶ್ಯಕವಾಗಿ ಹಣ ತಗೊಳ್ಳೋದು, ಸಾಲ ತಗೊಳ್ಳೋದು, ಸಾಲ ತಗೊಂಬಂದು ಮನೆ ತುಂಬಿಸ್ಕೊಳ್ಳೋದು ಮಾಡಿದರೆ ಕೊನೆಗೆ ಆ ಸಾಲ ನೀವೇ ಕಟ್ಟಬೇಕು, ಸಾಲ ನೀವೇ ತೀರಿಸಬೇಕು. ಇನ್ನೊಂದು ಮಾತು ಹೇಳ್ತೀನಿ, ನೀವು ಅಂದ್ಕೊಂಡಂಗೆ ಆಗಿಲ್ಲ ಅಂದರೆ ಸೈತಾನ್ ಇಂಥ ಟೈಮ್ನ ಸೈತಾನ್ ಉಪಯೋಗ ಮಾಡ್ಕೊಂಡು ಹೇಳ್ತಾನೆ, ನೋಡು ನೀನು ಅಂದ್ಕೊಂಡಂಗೆ ಆಗಲಿಲ್ಲ, ನೀನು ಅಂದ್ಕೊಂಡಂಗೆ ಜರುಗಲಿಲ್ಲ, ನೀನು ಅವ್ರಿಗಿಂತ ಕಡಿಮೆ ಆಗಿಬಿಟ್ಟೆ, ಅವ್ರ ಮುಂದೆ ನಿನ್ನ ಮರ್ಯಾದೆ ಹೋಗ್ಬಿಡ್ತು, ಸುಮ್ಮನೆ ಯಾಕೆ ಬದುಕಿರ್ತೀಯ, ಸತ್ತೋಗ್ಬಿಡು ಅಂತ ಹೇಳ್ತಾನೆ ಕೊನೆಗೆ. ಅವನ ಮಾತು ಕೇಳಿ ಎಷ್ಟೋ ಜನ ಸತ್ತು ಕೂಡ ಹೋಗ್ಬಿಟ್ರು, ಸತ್ತು ಕೂಡ ಹೋಗ್ಬಿಟ್ರು. ಆದರೆ ನನ್ನ ನಿನ್ನ ವಿಷಯದಲ್ಲಿ ಹಂಗಾಗಬಾರ್ದು. ನಮಗೆ ದೇವ್ರ ವಾಗ್ದಾನ ಇದೆ, ನಿಮಗೆ ದೇವ್ರ ವಾಗ್ದಾನ ಇದೆ. ನೀನು ದೇವ್ರ ಮಗಳು, ನೀನು ದೇವ್ರ ಮಗ. ಇವತ್ತು ಕಷ್ಟ ಇರ್ಬೋದು, ಇವತ್ತು ಇಕ್ಕಟ್ಟುಗಳಿರ್ಬೋದು, ಇವತ್ತು ನಷ್ಟ ಇರ್ಬೋದು, ಇವತ್ತು ಸಾಲ ಇರ್ಬೋದು, ಇವತ್ತು ಬಾಡಿಗೆ ಮನೇಲಿ ಇರುವಂತ ಪರಿಸ್ಥಿತಿ ಇರ್ಬೋದು, ಇವತ್ತು ನಿಮ್ಮ ಹತ್ರ ಬಂಗಾರ ಇಲ್ಲದೆ ಇರ್ಬೋದು, ಇವತ್ತು ನೀವು ಅಷ್ಟು ಅಭಿವೃದ್ಧಿ ಇಲ್ಲದೆ ಇರ್ಬೋದು. ಅದ್ರಾಗ ತೃಪ್ತಿ ಆಗಿರ್ರಿ, ಅದ್ರಾಗ ತೃಪ್ತಿ ಆಗಿರ್ರಿ. ಒಂದಿನ ಬರುತ್ತೆ, ಒಂದಿನ ಬರುತ್ತೆ, ದೇವರು ನಿಮ್ಮನ ಮೇಲೆ ತರ್ತಾನೆ. ದಾವೀದನ ಮೇಲೆ ತಂದ ದೇವರು, ಯೋಸೇಫನ ಮೇಲೆ ತಂದ ದೇವರು, ದಾನಿಯೇಲನ ಮೇಲೆ ತಂದ ದೇವರು ನಿಮ್ಮನ್ನು ಸಹ ಮೇಲೆ ತರ್ತಾನೆ. ನಾವು ಅವರಿಗಿಂತ ಕಡಿಮೆ ಇರಬಾರ್ದು, ನಾವು ಇವರಿಗಿಂತ ಕಡಿಮೆ ಇರಬಾರ್ದು ಅನ್ನುವಂಥ ಕೆಟ್ಟ ಮನಸ್ಸನ್ನ ಹೃದಯದಿಂದ ಕಿತ್ತಾಕ್ರಿ, ಕಿತ್ತಾಕ್ರಿ. ಇಲ್ಲಾಂದರೆ ನಾಳೆ ನೀವು ಸಹ ದೊಡ್ಡ ಒಂದು ಪೆಟ್ಟು, ದೊಡ್ಡ ಒಂದು ಶಿಕ್ಷೆ ನೀವು ಸಹ ಅನುಭವಿಸ್ತೀರಿ. ನಿಮಗಿರೋದ್ರಲ್ಲಿ ತೃಪ್ತಿ ಆಗಿರ್ರಿ, ನಿಮಗಿರೋದ್ರಲ್ಲಿ ಆನಂದವಾಗಿರ್ರಿ.